ಎಜೆ ನ್ಯೂಸ್ಗೆ ಸ್ವಾಗತ. 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಅಂಗವಾಗಿ ಅರಸೀಕೆರೆ ನಗರದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿಂದ ಸಡಗರ ಸಂಭ್ರಮದಿಂದ ಆಚರಿಸುವ ಮೂಲಕ ದೇಶಾಭಿಮಾನವನ್ನು ಮೆರೆದರು. ಸುನ್ನಿ ಜಾಮಿಯಾ ಮಸೀದಿಯ ವತಿಯಿಂದ ಎಸ್ಎಂಜೆ ಭವನದ ಮುಂದೆ ಇಂದು ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆ ಹಾಡುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಹಾಗೂ ಸುಲ್ತಾನುಲ್ಲಾ ಹಿಂದ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ಎಸ್ಡಿಪಿಐ ಸಂಘದಿಂದ ಹುಳಿಯಾರು ರಸ್ತೆಯಲ್ಲಿರುವ ಗರೀಬ್ ನವಾಜ್ ಕಮಿಟಿಯ ವತಿಯಿಂದ ಬಜೆಮೆ ಪಾರೂಕಿಯಾ ಮದ್ರಾಸ್ ಇವರ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಕಸ್ತೂರಿಬಾ ಮಹಾತ್ಮ ಗಾಂಧಿ ಅವರ ಸಮಾಧಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಗಿದೆ. ಹಾಗೂ ಕೆಂಡದ ಗುಂಡಿಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವರು ಕಾರ್ಯಕ್ರಮ ನಿರ್ವಹಿಸಿದ್ದು ಲಾರಿ ಲೋಡರ್ಸ್ ಅಸೋಸಿಯೇಷನ್ ಸಂತೆ ಮೈದಾನ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಅಷ್ಟೇ ಅಲ್ಲದೆ ಸಗಟು ತರಕಾರಿ ವರ್ತಕರ ಸಂಘ ಇವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿದಂತೆ ಅಭಿಮಾನಿಗಳು ಕೂಡ ಉಪಸ್ಥಿತರಿದ್ದರು. नहीं होने देंगे और यहाँ पर राम के नाम पर, गाय के नाम पर लिंचिंग शुरू हो गई. मुसलमानों को, दलितों को यहाँ पर मारा जा रहा है और हम देख सकते हैं बैठकर ये बिल पास कर रहे हैं. आरएसएस की शाखाओं से बैठकर ये आवाम के खिलाफ बिल पास करते हुए हमें नजर आ रहे हैं मेरे भाई. और हेट स्पीचेस देकर हमारे मस्जिदों पर हमला कर रहे हैं हमारे मस्जिदों. वरदी परवीज अहमद, अरसीकेरे. ताजा ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.